ವೈಭವನ್ಯ ಯೋಸ್ಗೆ ಸ್ವಾಗತ. ಬಹಳ ಕಷ್ಟಪಟ್ಟು ಕೆಒಎಫ್ ಸಂಸ್ಥೆಯನ್ನು ಕಟ್ಟಿ ಬೆಳೆಸಲಾಗಿದೆ. ದೇಶದಲ್ಲಿ ಕೆಒಎಫ್ ಮಾದರಿಯಾಗಿದೆ ಎಂದು ನೂತನ ರಾಜ್ಯಾಧ್ಯಕ್ಷ ವೆಂಕಟರಾವ್ ನಾಡಗೌಡ ಅಭಿಪ್ರಾಯಪಟ್ಟರು. ಅವರು ನಗರದ ಖಾಸಗಿ ಸಭಾಂಗಣದಲ್ಲಿ ನಾಡಗೌಡರ ಅಭಿಮಾನಿ ಬಳಗದಿಂದ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದರು. ಸಂಘ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸುವುದು ಸುಲಭದ ಮಾತಲ್ಲ. ಎಲ್ಲರ ಸಹಕಾರದಿಂದಲೇ ಕೆಒಎಫ್ ಈ ಮಟ್ಟಿಗೆ ಬೆಳೆದಿದೆ. ರಾಜ್ಯದಲ್ಲಿ ಅನೇಕ ಸಂಸ್ಥೆಗಳು ಹುಟ್ಟಿ ಲಾಭವಿಲ್ಲದೆ ಜೀವ ಕಳೆದುಕೊಂಡಿವೆ. ಆದರೆ ಕೆಒಎಫ್ ಸಂಸ್ಥೆ ಎಲ್ಲ ಸಾಲಗಳನ್ನು ಕಟ್ಟುವ ಮೂಲಕ ತನ್ನ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಚಿತ್ರದುರ್ಗ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಪ್ರತಿನಿಧಿಸುವ ರಾಜ್ಯದ ಪದಾಧಿಕಾರಿಗಳು ನನಗೆ ಮತ್ತೊಮ್ಮೆ ಕೆಒಎಫ್ನ ಅಧ್ಯಕ್ಷರಾಗಲು ಅವಕಾಶ ಮಾಡಿಕೊಟ್ಟಿದ್ದು ಅವರಿಗೆ ಸದಾ ಆಭಾರಿಯಾಗಿರುವೆ ಎಂದು ಹೇಳಿದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪರಾಭವಗೊಂಡಿದ್ದೇನೆ, ಆದರೆ ಕಾರ್ಯಕರ್ತರ ಪ್ರೀತಿ ಪ್ರೇಮ ಯಾವತ್ತೂ ನನ್ನ ಮೇಲೆ ಶಾಶ್ವತವಾಗಿ ಉಳಿದಿದೆ. ಸೋಲಿನ ಬಗ್ಗೆ ಕಾರ್ಯಕರ್ತರು ಎದೆಗುಂದಬಾರದು, ಸದಾ ಕಾರ್ಯಕರ್ತರ ಜೊತೆಗಿದ್ದು ಕೆಲಸ ಮಾಡುತ್ತೇನೆ. ಎಲ್ಲರೂ ಆತ್ಮವಿಶ್ವಾಸದಿಂದ ಮುನ್ನಡೆಯಬೇಕೆಂದರು. ರಾಜ್ಯ ಸರ್ಕಾರ ಕೇವಲ 5 ತಿಂಗಳಲ್ಲಿ ಜನತೆಯ ವಿಶ್ವಾಸವನ್ನು ಕಳೆದುಕೊಂಡಿದೆ. ವಿದ್ಯುತ್ ದರ ಏರಿಕೆ, ರೈತರ ಪಂಪ್ಸೆಟ್ಗಳಿಗೆ ವಿದ್ಯುತ್ ಕಡಿತಗೊಳಿಸಿರುವುದು ಖಂಡನೀಯವಾಗಿದೆ. ರೈತರು 16 ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ರೈತ ವಲಯಕ್ಕೆ ರಾಜ್ಯ ಸರ್ಕಾರ ಮೋಸ ಮಾಡುತ್ತಿದ್ದು ಆಡಳಿತ ನಡೆಸುವಲ್ಲಿ ವಿಫಲರಾಗಿದ್ದಾರೆ ಎಂದರು. ಮಾನ್ವಿ ಮಾಜಿ ಶಾಸಕ ರಾಜಾ ವೆಂಕಟಪ್ಪ ನಾಯಕ್ ಮಾತನಾಡಿ, ವೆಂಕಟರಾವ್ ನಾಡಗೌಡರು ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಬದುಕು ಸಾಗಿಸುತ್ತಿದ್ದಾರೆ. ಅವರು ಅಧಿಕಾರದಲ್ಲಿದ್ದಾಗ ಮಾಡಿದ ಅಭಿವೃದ್ಧಿ ಕಾರ್ಯಗಳು ಇತರರಿಗೆ ಮಾದರಿಯಾಗಿವೆ. ರಾಜ್ಯ ಸರ್ಕಾರದಲ್ಲಿ ಶಾಸಕರ ಅಸಮಾಧಾನ, ಇತರೆ ಆಡಳಿತ ನೋಡಿದರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸರ್ಕಾರ ಉಳಿಯುತ್ತದೆಯೋ ಇಲ್ಲವೋ ಗೊತ್ತಿಲ್ಲ. ಮುಂದಿನ ಬಾರಿ ಮತ್ತೊಮ್ಮೆ ನಾಡಗೌಡರನ್ನು ಶಾಸಕರನ್ನಾಗಿ ಜನರು ಆಯ್ಕೆ ಮಾಡಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಗೊರೆವಾಡ್ ಡಾಕ್ಟರ್ ಸಿದ್ದಯ್ಯ ಸ್ವಾಮಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದರು. ಕೆಒಎಫ್ ನಿರ್ದೇಶಕರಾದ ಮಹಂತೇಶ್ ಪಾಟೀಲ್ ಅತ್ತನೂರು, ಸುರೇಶ್ ರೆಡ್ಡಿ, ರಾಮಾಂಜನೇಯ, ಚಂದ್ರಶೇಖರ್ ರೆಡ್ಡಿ, ಮುಖಂಡರಾದ ಸಂಗಮೇಶ್ವರ್ ನಾಡಗೌಡ, ಜಿ ಸತ್ಯನಾರಾಯಣ, ಕೆ ಜಿಲಾನಿ ಪಾಷಾ, ಎಂಡಿ ನದೀಮುಲ್ಲಾ, ಚಂದ್ರು ಮೈಲರ್, ಯೂನುಸ್ ಪಾಷಾ ದಡೇಸಿಬೂರು, ಧರ್ಮನಗೌಡ ಮಲ್ಕಾಪುರ್ ಸೇರಿದಂತೆ ಅನೇಕರಿದ್ದರು. ರಾಜ್ಯ ಸರ್ಕಾರಿ ನೌಕರರ ಸಮುದಾಯ ಭವನ ಕಟ್ಟಡ ನಿರ್ಮಾಣದ ಸಲಹಾ ಸಮಿತಿಗೆ ಅಧ್ಯಕ್ಷರು ಸೇರಿದಂತೆ 5 ಜನ ಸದಸ್ಯರನ್ನು ಆಯ್ಕೆ ಮಾಡಲಾಗಿದೆ ಎಂದು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ತಿಳಿಸಿದರು. ಅವರು ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿ, ಸಿಂಧನೂರು ನಗರದ ಕೊಂಗನಹಟ್ಟಿ ಡಿಯ ಸರ್ವೆ ನಂಬರ್ 34/1 ಒಟ್ಟು 893.63 ಚದರ ಮೀಟರ್ ಇರುವ ನಿವೇಶನವನ್ನು ಸಂಘದ ಹೆಸರಿಗೆ ನೋಂದಣಿ ಮಾಡಿಕೊಳ್ಳಲಾಗಿದೆ. ನಿವೇಶನದಲ್ಲಿ ಹೊಸದಾಗಿ ಸರ್ಕಾರಿ ನೌಕರರ ಸಮುದಾಯ ಭವನ ಕಟ್ಟಡ ನಿರ್ಮಾಣ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮನೋರಂಜನೆ ಚಟುವಟಿಕೆಗಳು ಮತ್ತು ನೌಕರರಿಗೆ ತಾತ್ಕಾಲಿಕವಾಗಿ ವಸತಿ ಸೌಕರ್ಯವನ್ನು ಕಲ್ಪಿಸುವ ಸಲುವಾಗಿ ತನ್ನ ಸ್ವಂತ ಕಟ್ಟಡ ಹೊಂದಲು ಉತ್ತೇಜನ ನೀಡುವ ದೃಷ್ಟಿಯಿಂದ ಸಂಘದ ಕಾರ್ಯಕಾರಿ ಮಂಡಳಿ ಸಭೆಯ ತೀರ್ಮಾನದಂತೆ ರಾಜ್ಯ ಸರ್ಕಾರಿ ನೌಕರರ ಸಮುದಾಯ ಭವನ ಕಟ್ಟಡ ನಿರ್ಮಾಣದ ಸಲಹಾ ಸಮಿತಿಯ ಅಧ್ಯಕ್ಷರಾಗಿ ತಹಸೀಲ್ದಾರ್ ಅರುಣ್ ಎಚ್ ದೇಸಾಯಿ, ಸದಸ್ಯರಾಗಿ ತಾಲೂಕಾ ಪಂಚಾಯತ್ ಇಒ ಚಂದ್ರಶೇಖರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ್ ಗೌಡ, ಜಿಲ್ಲಾ ಪಂಚಾಯತ್ ಎಡಬ್ಲ್ಯೂ ಶಿವಪ್ಪ ಐಹೊಳೆ, ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ಇವರನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ನೇಮಕವಾಗಿರುವ ಅಧ್ಯಕ್ಷರು ಮತ್ತು ಸದಸ್ಯರು ಸರ್ಕಾರಿ ನೌಕರರ ಬಹುದಿನಗಳ ಕನಸನ್ನು ಈಡೇರಿಸಲು ಸರ್ಕಾರಿ ನೌಕರರ ಸಮುದಾಯ ಭವನ ನಿರ್ಮಾಣ ಮಾಡುವುದರಲ್ಲಿ ತಮ್ಮ ಸಂಪೂರ್ಣ ಸಹಕಾರ ಮತ್ತು ಸಲಹೆ ಸೂಚನೆಗಳು ನೀಡುವ ಮೂಲಕ ಶಾಶ್ವತವಾಗಿ ತಾಲೂಕಿನ ಸಮಸ್ತ ರಾಜ್ಯ ಸರ್ಕಾರಿ ನೌಕರರ ಮನತಾಳದಲ್ಲಿ ಉಳಿದುಕೊಳ್ಳುವಂತಹ ಕಾರ್ಯದಲ್ಲಿ ಭಾಗವಹಿಸಿ ಸಂಘದ ಮುಂದಿನ ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಮನವಿ ಮಾಡಿಕೊಂಡಿದ್ದಾರೆ. ನಗರದ ಸುಕಲ್ಪೇಟೆಯಿಂದ ಅಮರಾಪುರ ಗ್ರಾಮಕ್ಕೆ ಹಾಗೂ ಗಂಗಾವತಿ ರಸ್ತೆಯಿಂದ ರೈಲ್ವೆ ಸ್ಟೇಷನ್ಗೆ ಹೋಗುವ ರಸ್ತೆ ಮಧ್ಯೆ ಬರುವ ವೃತ್ತಕ್ಕೆ ಕವಿರತ್ನ ಕಾಳಿದಾಸ ವೃತ್ತ ಎಂಬ ನಾಮಕರಣ ಫಲಕವನ್ನು ಉದ್ಘಾಟಿಸಲಾಯಿತು. ಹಾಲುಮತ ಸಮಾಜದ ಗುರುಗಳಾದ ಸಣ್ಣ ನಂಜುಂಡಯ್ಯ ಗುರುವನ್, ಹುಚ್ಚಪ್ಪ ಅರಗಿ ಪೂಜಾರಿ, ಚನ್ನಬಸಯ್ಯ ಸ್ವಾಮಿ ನಾಮಫಲಕಕ್ಕೆ ಪೂಜೆ ಸಲ್ಲಿಸಿದರು. ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಮಹಿಳಾ ಅಧ್ಯಕ್ಷ ಡಾಕ್ಟರ್ ನಾಗವೇಣಿ, ಹಿರಿಯ ಸಾಹಿತಿ ಬೀರಪ್ಪ ಶಂಭೋಜಿ, ಹಿರಿಯ ಮುಖಂಡ ಬಿ ಲಿಂಗಪ್ಪ, ಕನಕ ಸಂಸ್ಕಾರ ಬಳಗದ ಅಧ್ಯಕ್ಷ ಬಿ ಹನುಮೇಶ್, ನಾಗಪ್ಪ ಹಂಚಿನಾಳ್ ಮಹಾಕವಿ ಕಾಳಿದಾಸರ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಕರಿಯಪ್ಪ ಬುದಿಹಾಳ್, ಈರಪ್ಪ ಗೊರೆಬಳ್, ನಿಂಗಪ್ಪ ಬಾಗಲವಾಡ, ಐಟಿಬಿಪಿ ಯೋಧ ಗೋನಪ್ಪ ಹೆಬ್ಬಾಳ್, ನಂಜಲ್ದಿನ್ನಿ ಬೀರಪ್ಪ, ಮೇಸ್ತ್ರಿ ಪರಸಪ್ಪಕ್ಕೆ ಬಿಂಕಿ ಸೋಮಣ್ಣ, ರಮೇಶ್ ಯಾದವ್, ಏಳು ಕುರಿಮಲ್ಲಪ್ಪ, ಸುನಸ್ತಿ ಈರಪ್ಪ, ಹೊಸಗೇರಪ್ಪ ಹೆಬ್ಬಾಳ್, ಸೋಹಿಲ್ ಖಾದ್ರಿ ಸೇರಿದಂತೆ ಅನೇಕರಿದ್ದರು. ಇಂದು ಶುಭ ಸಮಯದಲ್ಲಿ ಕವಿರತ್ನ ಕಾಳಿದಾಸ ಒಂದು ವೃತ್ತನ ಬಿಡುಗಡೆ ಮಾಡಿದೆ ಮತ್ತು ಇಲ್ಲಿ ಸ್ಥಾಪನೆ ಮಾಡಿದೀವಿ. ಇದು ನಮ್ಮೆಲ್ಲರ ಆಶಯ ಮತ್ತು ನಮ್ಮ ಸುಕಲ್ಪೇಟೆಯ ಎಲ್ಲ ರೈತ ಬಾಂಧವರ ಭೂಮಿ ಇಲ್ಲಿ ಇರೋದ್ರಿಂದ ಮತ್ತೆ ನಾವು
ನಮ್ಮ ಸುತ್ತಮುತ್ತ ಸಮಾಜದವರು ಎಲ್ಲ ಸಮಾಜದವರು ಭೂಮಿಗಿದೆ ಇಲ್ಲಿ ಆ ಉದ್ದೇಶಕ್ಕಾಗಿ ಈ ಒಂದು ಕವಿರತ್ನ ಕಾಳದ ಸರ್ಕಲ್ ಅನ್ನು ನಾವು ಗುರುಗಳ ಮತ್ತು ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಿದ್ದೀವಿ ಇದು ತುಂಬ ಸಂತೋಷದ ವಿಷಯ ಇದು ನಮಗೆ ಸುಮಾರು 3 ವರ್ಷದಿಂದನೇ ನಮಗೆ ತಲೆಯಲ್ಲಿ ಬಂತು ಇದು ಈ ಕಡೆ ಲಾಕ್ಡೌನ್ ಆದಾಗ ನಾವು ಈ ಕಡೆ ಓಡಾಡ್ತಿರ್ಬೇಕಾದಾಗ ಅವಾಗ ನಮಗೆ ತಲೆಯಲ್ಲಿ ಬಂತು ಬಟ್ ಇದು ಈಗಲೇ ಬೇಡ ಅಂತ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಸುಮ್ಮನೆ ಇದ್ವಿ ಈ ಜಸ್ಟ್ ಈಗ 6 ತಿಂಗಳಿಂದ ಅದಕ್ಕೋಸ್ಕರ ನಾವೇ ಅಮರೇಶ ನಾವು ನಮ್ಮ ಕನಕ ಸಂಸ್ಕಾರ ಬಳಗದ ವತಿಯಿಂದ ನಮ್ಮ ಟೀಮ್ ಎಲ್ಲರೂ ಕೂಡಿ ಒಂದು ಏನೇ ಆಗಲಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ವಾರದಿಂದನೇ ನಾವು ತಲೆ ಕೆಡಿಸ್ಕೊಂಡು ಯಾಕಂದ್ರೆ ರೈಲು ಹಳಿಗಳೆಲ್ಲ ಬಂದ್ಬಿಟ್ಟಿದ್ದಾವೆ ಆಲ್ರೆಡಿ ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಆಗ್ಬೋದು ರೈಲ್ವೆ ಸ್ಟೇಷನ್ ಆಮೇಲೆ ಮತ್ತೆ ಬಹಳ ಡಿಮ್ಯಾಂಡ್ ಆಗ್ತದೆ ಇದಕ್ಕೆ ನಾನು ನೀನು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಮ್ಮ ಸಮಾಜದ ಕಡೆಯಿಂದ ಸಂಸ್ಕಾರ ಬಳಗದ ಕಡೆಯಿಂದ ಮತ್ತು ಸುತ್ತಮುತ್ತ ರೈತರ ಒಂದು ಭೂಮಿ ಇರೋದ್ರಿಂದ ನಾವೇ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಪ್ರಯತ್ನ ಪಟ್ಟು ಎಲ್ಲರಿಗೂ ಕರೆಸಿದೀವಿ ಎಲ್ಲರಿಗೂ ಹೇಳಿದೀವಿ ಬಂದಿದ್ದಾರೆ ಬಂದು ಗುರುಗಳು ಮತ್ತು ಮೇಡಮ್ ಅವರು ಎಲ್ಲ ಗುರುಗಳು ಎಲ್ಲ ಸಮ್ಮುಖದಲ್ಲಿ ಉದ್ಘಾಟನೆ ಆಗಿದ್ದು ನಮಗೆ ಬಹಳ ಸಂತೋಷ ಮುಂದೆ ಇದು ಮೇಡಮ್ ಅವರು ಹೇಳಿದಂತೆ ಇಲ್ಲೆಲ್ಲ ಒಂದು ಕೂಡ ವ್ಯವಸ್ಥೆ ಅಥವಾ ಒಂದು ವಿಶ್ರಾಂತಿ ವ್ಯವಸ್ಥೆ ಮಾಡಬೇಕಂತ ಹೇಳಿದ್ದಾರೆ ಅದು ಎಲ್ಲರ ಸಹಕಾರದಿಂದ ಆಗುತ್ತೆ ನಮ್ಮ ಪ್ರಯತ್ನ ನಾವು ಮಾಡಿದೆ ಬೇರೆಯವರು ಬಂದು ಕೂಡಬಾರದು ಅನ್ನೋ ಉದ್ದೇಶಕ್ಕೆ ತಾವೆಲ್ಲರ ಸಹಕಾರ ಧನದಿಂದ ಮಾಡಿದ್ರೆ ನಮ್ಗೆ ಇದೆಲ್ಲ ನಾವು ಮಾಡಕ್ಕೆ ರೆಡಿ ಇದೀವಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿ ನಿರುಪಾಧಿ ಕೆ ಗೋಮರ್ಸಿ ಅವರನ್ನು ಪಕ್ಷದ ಅಧ್ಯಕ್ಷ ರವಿ ಕೃಷ್ಣಾರೆಡ್ಡಿ ಅವರು ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ ನೇಮಕರ ಆದೇಶ ಸ್ವೀಕರಿಸಿ ನಿರುಪಾಧಿ ಕೆ ಗೋಮರ್ಸಿ ಮಾತನಾಡಿ ಪಕ್ಷವು ನನಗೆ ಅತಿದೊಡ್ಡ ಜವಾಬ್ದಾರಿ ಸ್ಥಾನ ನೀಡಿದೆ ಈಗಾಗಲೇ ಹಂತ ಹಂತವಾಗಿ ಬಹಳಷ್ಟು ಜವಾಬ್ದಾರಿ ನೀಡಿದೆ ಮೊದಲ ಹಂತದಲ್ಲಿ ರಾಯಚೂರು ಯುವ ಘಟಕದ ಜಿಲ್ಲಾಧ್ಯಕ್ಷನಾಗಿ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷನಾಗಿ 2023 ಸಿಂಧನೂರು ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುವ ಅವಕಾಶ ನೀಡಿದ್ದು ಈಗ ರಾಜ್ಯಾದ್ಯಂತ ಯುವಕರನ್ನು ಸಂಘಟಿಸುವ ಜವಾಬ್ದಾರಿ ನೀಡಿದ್ದು ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಯುವ ಘಟಕದ ಇನ್ನುಳಿದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ರಾಜ್ಯ ಉಪಾಧ್ಯಕ್ಷೆಯಾಗಿ ಜನನಿ ಹೊಸ್ತಲ ಪ್ರಧಾನ ಕಾರ್ಯದರ್ಶಿ ನಿಖಿಲ್ ಎಂ ಕಾರ್ಯದರ್ಶಿಗಳಾಗಿ ವೆಂಕಟೇಶ್ ಯುವಧ್ವನಿ ಶಿವಕುಮಾರ್ ಕೊಡ್ಲಿ ರವಿಕುಮಾರ್ ಇವರನ್ನು ನೇಮಕ ಮಾಡಲಾಗಿದೆ ತಾಲೂಕಿನ ಗಾಂಧಿನಗರದ ಲಕ್ಷ ಶಿವಲಿಂಗ ಕ್ಷೇತ್ರದ ಶ್ರೀ ಅನ್ನಪೂರ್ಣ ವಿಶಾಲಾಕ್ಷಿ ದೇವಸ್ಥಾನದಲ್ಲಿ ಶ್ರೀದೇವಿ ಶರಣ್ಯವರಾತ್ರಿ 4ನೇ ದಿನದ ಕಾರ್ಯಕ್ರಮಗಳು ಧಾರ್ಮಿಕ ವಿಧಿವಿಧಾನದ ಮೂಲಕ ಜರುಗಿದವು ಪ್ರತಿದಿನ ಬೆಳಗಿನ ಜಾವದಿಂದ ರಾತ್ರಿಯವರೆಗೂ ವಿಶೇಷ ಪೂಜಾ ಕೈಂಕರ್ಯಗಳು ವೇದ ಘೋಷಗಳೊಂದಿಗೆ ಜರುಗುತ್ತಿವೆ ಗೋಪೂಜೆ ಪಂಚಾಮೃತಾಭಿಷೇಕ ಕೋಟಿ ಕುಂಕುಮ ಅರ್ಚನೆಯೊಂದಿಗೆ ದೇವಿಗೆ ವಿಶೇಷ ಅಲಂಕಾರ ಮಾಡಲಾಗಿದೆ ಭಕ್ತಾದಿಗಳು ತಂಡೋಪತಂಡವಾಗಿ ದೇವಸ್ಥಾನಕ್ಕೆ ಆಗಮಿಸಿ ದೇವಿಯ ದರ್ಶನ ಪಡೆದು ಪುನೀತರಾಗಿದ್ದಾರೆ ಅಲಂಕರಣಾರ್ಥೆ ಹರಿದ್ರಾಚೂರ್ಣಾರ್ಥಂ ಪುಷ್ಪ ಸಮರ್ಪಯಾಮಿ ಗೋಪಚೂರ್ಣಾರ್ಥಂ ಪುಷ್ಪ ಸಮರ್ಪಯಾಮಿ ಪುಷ್ಪಮಾಲಿಕಾರ್ಥಂ ಪುಷ್ಪ ಸಮರ್ಪಯಾಮಿ ಅಥ ಪುಷ್ಪೈಃ ಪೂಜದಾಮಿ ರಂಡಿ ಇಪ್ಪುಡು ರಂಡಿ
ಕರ್ನಾಟಕ ಈಶಾನ್ಯ ಪದವೀಧರರ ಮತಕ್ಷೇತ್ರದ ಮತದಾರರ ಪಟ್ಟಿಯ ಪರಿಷ್ಕರಣೆ ನಿಮಿತ್ತ ಮತದಾರರ ಜಾಗೃತಿ ಮೂಡಿಸುವ ಜಾಥಾ ಹಮ್ಮಿಕೊಳ್ಳಲಾಯಿತು. ತಾಲೂಕಾ ಸ್ವಿಫ್ಟ್ ಸಮಿತಿಯ ಹಾಗೂ ತಾಲೂಕಾ ಆಡಳಿತ ಜಿಲ್ಲಾಡಳಿತದ ಸಹಯೋಗದೊಂದಿಗೆ ನಡೆದ ಜಾಥಾ ಇಂದು ಪಟ್ಟಣದ ಮಲ್ಲಯ್ಯ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೆ ಸಾಗಿ ಅರ್ಹ ಪದವೀಧರರಿಗೆ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿಸಲು ಅರ್ಜಿ ನಮೂನೆಯ ಪ್ರತಿಯನ್ನು ವಿತರಿಸಲಾಯಿತು. 1/11/2020ಕ್ಕಿಂತ ಮುಂಚೆ ಪದವಿ ಪೂರ್ಣಗೊಳಿಸಿದ ಅರ್ಹ ಮತದಾರರು ದಿನಾಂಕ 6/11/2023 ಒಳಗಾಗಿ ತಹಸೀಲ್ದಾರರ ಕಾರ್ಯಾಲಯ ಕುಷ್ಟಗಿಗೆ ನಮೂನೆ 18ರ ಅರ್ಜಿಯೊಂದಿಗೆ ಅಗತ್ಯ ದಾಖಲೆಗಳಾದ 3 ವರ್ಷದ ಅಂಕಪಟ್ಟಿ, 2 ಭಾವಚಿತ್ರ, ಆಧಾರ್ ಕಾರ್ಡ್ ಅಥವಾ ಚುನಾವಣಾ ಗುರುತಿನ ಚೀಟಿಯನ್ನು ಸ್ವಯಂ ದೃಢೀಕೃತ ಮತ್ತು ಗೆಜೆಟೆಡ್ ಅಧಿಕಾರಿಯಿಂದ ದೃಢೀಕರಿಸಿ ಸಲ್ಲಿಸುವಂತೆ ತಹಸೀಲ್ದಾರ್ ಶ್ರುತಿ ಮಳ್ಳಪ್ಪ ಗೌಡರ್ ಹೇಳಿದರು. ತಾಲೂಕಾ ಸ್ವಿಫ್ಟ್ ಸಮಿತಿಯ ಅಧ್ಯಕ್ಷ ಹಾಗೂ ತಾಲೂಕಾ ಪಂಚಾಯತ್ ಇಒ ನಿಂಗಪ್ಪ ಮೊಸಳಿ ಮಾತನಾಡಿ, ಇನ್ನು ಹಲವಾರು ವಿಧಗಳಲ್ಲಿ ಜಾಗೃತಿ ಜಾಥಾ ಮಾಡಿ ತಾಲೂಕಿನಾದ್ಯಂತ ಜನರಿಗೆ ಮಾಹಿತಿ ನೀಡಲಾಗುತ್ತಿದೆ ಎಂದರು. ಈ ಜಾಥಾದಲ್ಲಿ ತಾಲೂಕಾ ಪಂಚಾಯತ್, ತೋಟಗಾರಿಕೆ, ಶಿಕ್ಷಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಪುರಸಭೆಯ, ಕಂದಾಯ ಇಲಾಖೆಯ ನೌಕರರು ಭಾಗವಹಿಸಿದ್ದರು. ಎಲ್ರಿಗೂ ನಮಸ್ಕಾರ. ಇಡೀ ಕುಷ್ಟಿ ಜನರಲ್ಲಿ ನಾವು ಈ ಜಾಥಾ ಮೂಲಕ ಏನ್ ಹೇಳಬೇಕಂತ ತಿಳಿಬಯಸ್ತೀವಿ ಅಂತಂದ್ರೆ, ಈಶಾನ್ಯ ಪದವೀಧರರ ಒಂದು ಎಂಎಸ್ಸಿ ಎಲೆಕ್ಷನ್ ನಡೀತಾ ಇದೆ. ನವೆಂಬರ್ 6 ಇಸ್ ದ ಲಾಸ್ಟ್ ಡೇಟ್ ಅವ್ರು ನೋಂದಣಿ ಮಾಡ್ಕೊಳಿಕ್ ಅಂತ ಹೇಳಿ ಅವ್ರ ಹೆಸರು. ಸೊ 2020ಕ್ಕಿಂತ ಮುಂಚೆ ಯಾರ್ಯಾರು ಪದವೀಧರ ಇರ್ತಾರೋ, ಡಿಗ್ರಿ ಹೋಲ್ಡರ್ಸ್ ಇರ್ತಾರೋ, ಅವ್ರಿಗೆಲ್ಲ ಇದೊಂದು ಕಾಲಾವಕಾಶ ಇದೆ ನವೆಂಬರ್ 6 ವರೆಗೂ. ದಯವಿಟ್ಟು ನಮ್ಮ ಆಫೀಸಲ್ಲಿ ಫಾರ್ಮ್ ಸಿಗ್ತೈತಿ. ಸೊ ಅದನ್ನು ಫಾರ್ಮ್ ತಗೊಂಡು ಫಿಲಪ್ ಮಾಡಿ ಒಂದು ಎಲೆಕ್ಟ್ ವೋಟರ್ಸ್ ಲಿಸ್ಟಲ್ಲಿ ಎಲೆಕ್ಟ್ ಆಗಿ ಎಲೆಕ್ಟೋರಲ್ ರೋಲಿಗೆ ಒಂದು ಆ್ಯಡ್ ಮಾಡಿಕೊಂಡು ದಯವಿಟ್ಟು ಇದೊಂದು ವೋಟಿಂಗ್ ಪ್ರೊಸೆಸ್ಸಲ್ಲಿ ಪ್ರಜಾಪ್ರಭುತ್ವವನ್ನು ಮತ್ತೊಂದು ಸ್ವಲ್ಪ ಬಿಗಿನ್ ಕೊಡಿಸ್ಕೊಳ್ಳೋಕ್ಕೆ ನೀವೆಲ್ಲರೂ ಭಾಗವಹಿಸ್ಬೇಕಂತೇಳಿ ವಿನಂತಿಸ್ಕೊಳ್ತೀನಿ. ಪದವೀಧರ ನೋಂದಣಿ ನಮಗೆ ಕಡಿಮೆ ಆಗ್ತಾ ಇದೆ, ಅದನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯವಾದಷ್ಟು ನಾವು ಚಟುವಟಿಕೆಗಳ ಮುಖಾಂತರ ಅರಿವನ್ನು ಮೂಡಿಸಿ ಈ ಪ್ರೋಗ್ರಾಮನ್ನು ಸಕ್ಸಸ್ಫುಲ್ಲಾಗಿ ಮಾಡ್ತೇವೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.